ಕೆಪಿಎಸ್ಸಿ ರಿಸಲ್ಟ್ ಒಂದೂವರೆ ಸಾವಿರ ಜನಕ್ಕೆ ಆರ್ ಡಬ್ಲ್ಯೂ ಎಸ್ ಎಇ ಮತ್ತೆ ಜೆಇ ಡಬ್ಲ್ಯೂ ಆರ್ ಡಿ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಲೇಬರ್ ಇನ್ಸ್ಪೆಕ್ಟರ್ ಅಗ್ರಿಕಲ್ಚರ್ ಇಲಾಖೆದು ಟೋಟಲ್ ಒಂದೂವರೆ ಸಾವಿರ ಜನಕ್ಕೆ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಮೂರು ವರ್ಷ ಆಗಿದೆ ಎಕ್ಸಾಮ್ ನಡೆಸಿ ಇದುವರೆಗೂ ಇದೆ ರಿಸಲ್ಟ್ ಬಿಟ್ಟಿಲ್ಲ ಪ್ರಾವಿಷನಲಿಸ್ಟ್ ಫೈನಲಿಸ್ಟ್ ಬಿಡ್ತಾ ಇಲ್ಲ ಅವರು ಸುಮಾರು ಒಂದು ಸಾವಿರ ಮನವಿ ಕೊಟ್ಟಿದ್ದೀವಿ ಇವರಿಗೆ ಆರು ತಿಂಗಳಿಂದ ಓಟ್ ತಂದಿದ್ದೀವಿ ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಇವ್ರು ಇದು ಮಾಡ್ತಾ ಇಲ್ಲ ಜನಗಳು ಸ್ಟೂಡೆಂಟ್ಸು ನೊಂದೋಗ್ಬಿಟ್ಟಿದ್ದಾರೆ ಸರ್ ಇದರಿಂದ ಸ್ಟೂಡೆಂಟ್ಸ್ ಹತ್ಕೊಂಡು ಫೋನ್ ಮಾಡ್ತಾರೆ ಎಂಟು ವರ್ಷ ಹತ್ತು ವರ್ಷ ಓದಿರ್ತಾರೆ ಒಂದು ಹೊಸ ನೋಟಿಫಿಕೇಶನ್ ಆಗ್ಬೇಕಂದ್ರೂ ಫಸ್ಟ್ ಏನು ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಪೆಂಡಿಂಗ್ ಲಿಸ್ಟ್ ಇದೆಯಲ್ಲ ಪ್ರಾವಿಷನಲ್ ಲಿಸ್ಟ್ ಮತ್ತೆ ಫೈನಲ್ ಲಿಸ್ಟ್ ಅದ್ ಬಿಟ್ಟಾದ್ಮೇಲೆ ಹೊಸ ನೋಟಿಫಿಕೇಶನ್ ಬಿಡ್ಬೇಕು ಬಿಡ್ತೀನಿ ಅಂತ ಸುಮಾರು ವರ್ಷಗಳಿಂದ ಇದೇ ಮಾಡ್ತಿದ್ದಾರೆ ಇವರು ಏನ್ ಮಾಡ್ಬೇಕು ಹೇಳಿ ಇವರಿಗೆ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಾನು ಕಾಂತ್ಕುಮಾರ್ ಹೇಳ್ತೇವೆ ಸರ್ ಈ ನನ್ನ ಹೆಸರಿಗೆ ಮತ್ತೆ ಇದು ಅಸೋಸಿಯೇಷನ್ಗೆ ಸುಮಾರು ಎರಡು ಸಾವಿರ ಲೆಟರ್ ಕೊಟ್ಟಿದ್ದಾರೆ ಎರಡು ಸಾವಿರ ಲೆಟರ್ ಇವರು ಮತ್ತೆ ಫೈನಲ್ ಲಿಸ್ಟ್ ಮನೆ ಸೈನ್ ಹಾಕಿದ್ರೆ ಅವರು ಫೈನಲ್ ಲಿಸ್ಟ್ ಇನ್ನು ಬಿಟ್ಟಿಲ್ಲ ಇದೇ ತರ ಎಷ್ಟು ವರ್ಷ ಅಂತ ಕಾಯ್ಬೇಕು ಹೇಳಿ ಸ್ಟೂಡೆಂಟ್ಸ್ ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ಅವರಿಗೆ ದುಡ್ಡು ಕೊಟ್ಟು ಓದಿಸ್ತಾರೆ ಹೇಳಿ ಹಿಂಗಾಗಿ ದಯವಿಟ್ಟು ಫಸ್ಟ್ ಚೇರ್ಮನ್ ಇದಾರಲ್ಲ ಸರ್ ಒಂದು ಲಿಸ್ಟ್ ಕಳ್ಸಿದ್ರೆ ಒಂದು ಲಿಸ್ಟ್ ಅಪ್ರೂವಲ್ ಮಾಡಕ್ಕೆ ಒಂದು ಆರು ತಿಂಗಳು ಒಂದು ವರ್ಷ ತಗೊಂತಾರೆ ಇವರು ದಯವಿಟ್ಟು ಇದಕ್ಕೆ ಈ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನ್ಯಾಯ ದೊರಕಿಸ್ಬೇಕು ಸರ್ ಮೀಡಿಯಾಗೆ ಅಷ್ಟೇ ಪಬ್ಲಿಕ್ಗೂ ಗೊತ್ತಾಗಬೇಕು ಈ ತರ ಇದು ಮಾಡ್ತಾ ಇದಾರೆ ಇದು ಜನ ಹಿಂಗೆ ಕೆಪಿಎಸ್ಸಿ ಬೋರ್ಡ್ಗೆ ನಂಬಿಕೊಂಡು ಜೀವನ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಏನಕ್ಕೆ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ ಇವಾಗ ಕೆಪಿಎಸ್ಸಿ ಕಾಂಪಿಟೇಟಿವ್ ಫೀಲ್ಡ್ಗೆ ಏನಕ್ಕೆ ಬಂದಿದೀವಿ ಅಂತ ಅನ್ಸ್ಬಿಟ್ಟಿದೆ ಅವರಿಗೆಲ್ಲ ಒಂದೊಂದು ನೋಟಿಫಿಕೇಶನ್ಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತಗೊಂಡ್ರೆ ಸ್ಟೂಡೆಂಟ್ಸ್ ಅವ್ರ ಭವಿಷ್ಯ ಏನು ಹೇಳಿ ಮೋಸ್ಟ್ ಅಂದ್ರೆ ಪ್ರೊಡಕ್ಟಿವ್ ಇಯರ್ ಅವ್ರದ್ದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಟ್ವೆಂಟಿ ಟು ಥರ್ಟಿ ಇಯರ್ಸ್ ಅಲ್ಲಿ ಅವ್ರ ಜೀವನ ಪೂರ್ತಿ ಅವ್ರು ಇಲ್ಲೇ ಹೋಗ್ತಾ ಇದೆ ಒಂದು ನೋಟಿಫಿಕೇಶನ್ ಸರಿ ಮಾಡಿದ್ರೆ ಒಂದು ನೋಟಿಫಿಕೇಶನ್ ಬಿಟ್ರೆ ಕರೆಕ್ಟ್ ಟೈಮ್ ಅದು ಎಕ್ಸಾಮ್ ಮಾಡಲ್ಲ ಆ ಎಕ್ಸಾಮ್ ಮಾಡಿರೋ ಎಕ್ಸಾಮ್ಸ್ ಅಲ್ಲಿ ಬರೀ ಸ್ಕ್ಯಾಮ್ ಇಂಥದ್ರಲ್ಲಿ ಎಷ್ಟು ವರ್ಷ ಅಂತ ನಾವು ಸ್ಟೂಡೆಂಟ್ಸ್ ಇದು ಮಾಡ್ಬೇಕು ಇಲ್ಲಿ ದಯವಿಟ್ಟು ಇವ್ರಿಗೆ ಏನ್ ಹೇಳಿದ್ದಾರೆ ಸರ್ ಸೆಕ್ರೆಟರಿ ಆಗಿರ್ಬೋದು ಚೇರ್ಮನ್ ಆಗಿರ್ಬೋದು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ ಪ್ರಾವಿಷನಲಿಸ್ಟ್ ಫೈನಲಿಸ್ಟ್ ಅದ್ ಬಿಡೋದಕ್ಕೆ ಏನಾಗಿದೆ ಸಮಸ್ಯೆ ಅವರಿಗೆ ಆ ನೋಟಿಫಿಕೇಶನ್ ಡಿಪಿಆರ್ ಸೆಕ್ಷನ್ ಚೀಫ್ ಮಿನಿಸ್ಟ್ 463 ಪೋಸ್ಟ್ಗೆ ಕೆಎಸ್ ನೋಟಿಫಿಕೇಶನ್ ಅಪ್ರೂವಲ್ ಮಾಡಿದರೆ ಡಿಪಿಆರ್ ಸೆಕ್ರೆಟರಿ ಸ್ಪೀಕರ್ ಸರ್ ಬರೀ ಇನ್ನೂರ ನೂರ ಎಂಬತ್ತು ಪೋಸ್ಟ್ ಸ್ಪ್ಲಿಟ್ ಮಾಡಿ ಮೂರು ವರ್ಷ ಮಾಡ್ತೀನಿ ಅಂದ್ರೆ ಯಾವ ನ್ಯಾಯ ಹೇಳಿ ಇಷ್ಟು ವರ್ಷ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಸ್ಟೂಡೆಂಟ್ಸ್ ಆ ನೋಟಿಫಿಕೇಶನ್ ಆಗಿ ಒಂದು ಕೆಎಸ್ ನೋಟಿಫಿಕೇಶನ್ ಆಗಿ ಎಂಟು ವರ್ಷ ಆಗಿದೆ 2017 ನೋಟಿಫಿಕೇಶನ್ ಆಗಿರೋದು ಇವಾಗ ಮೂರು ವರ್ಷ ಡಿವೈಡ್ ಮಾಡಿ ಸ್ಪ್ಲಿಟ್ ಮಾಡಿ ಒನ್ ಏಟಿ ಮಾಡ್ತೀವಿ ಅಂದ್ರೆ ಎಲ್ಲೋಬೇಕಿಲ್ಲ ಸ್ಟೂಡೆಂಟ್ಸ್ ಒಂದು ನೋಟಿಫಿಕೇಶನ್ ಆದ್ರೆ ಲಾಸ್ಟ್ 7 ಇಯರ್ ಗ್ರೂಪ್ ಎ ಪೋಸ್ಟ್ ಬಂದಿಲ್ಲ ಯಾವುದೇ ಒಂದು ಕ್ಯಾಟಗರಿಗೂ ಗ್ರೂಪ್ ಎ ಪೋಸ್ಟ್ ಬಂದಿಲ್ಲ ಲಾಸ್ಟ್ 7 ಇಯರ್ಸ್ ಒಂದು ಕೆಇಎಸ್ ಇಂದ ಓನ್ಲಿ 2 ಟೈಮ್ಸ್ ಮಾತ್ರ ಅವರು ನೋಟಿಫಿಕೇಶನ್ ಕೆಎಸ್ ನೋಟಿಫಿಕೇಶನ್ ಆದ್ರೆ 5 ಲಕ್ಷ 5 ರಿಂದ 6 ಲಕ್ಷ ಅಪ್ಲಿಕೆಂಟ್ ಆಗ್ತಾರೆ ನೋಟಿಫಿಕೇಶನ್ಗೆ 180 ಪೋಸ್ಟ್ ಅಂದ್ರೆ ಎಲ್ಲಿಂದ ಹೋಗೋದು ಹೇಳಿ ಅವ್ರಿಗೆ ಮೋರ್ ಓವರ್ ಇಲ್ಲಿ 3 ಇಯರ್ ನಡೆಯುತ್ತ ನೋಟಿಫಿಕೇಶನ್ ಎಕ್ಸಾಮ್ ಇಲ್ಲ ಜೀವನ ಇದೆ ಸರ್ ಒಬ್ಬೊಬ್ಬರ ಸ್ಟೋರಿ ಇದೆ ಲೆಟರ್ ಅಲ್ಲಿ ಒಬ್ಬೊಬ್ಬರದ್ದು ಅವ್ರ ಕಷ್ಟ ಏನಿದೆ ಒಂದು ಒಂದು ಈಚ್ ಎವ್ರಿ ಲೆಟರ್ ಅಲ್ಲಿ ಅವ್ರದ್ದು ಪಾಪ ಅವ್ರು ಎಷ್ಟು ಕಷ್ಟ ಇದಾರೆ ಅಂತ ಬರ್ಕೊಂಡು ಬರ್ತಿದ್ದಾರೆ ಕಳ್ಸಿದ್ದಾರೆ ನೋಡಿ ರಕ್ತದಲ್ಲಿ ಬರ್ತಿದ್ದಾರೆ ಲೆಟರ್ ಅನ್ನ ಯಾಕಂದ್ರೆ ಅಲ್ಲಿ ಪೋಸ್ಟ್ಗಳು ಆಲ್ರೆಡಿ 7 ಇಯರ್ಸ್ ಆಗಿದೆ ನೋಟಿಫಿಕೇಶನ್ ಬಂದು ಸೊ ಇವಾಗ 180 ಪೋಸ್ಟ್ ಕೊಡ್ತೀನಿ ಅಂದ್ರೆ ಅವ್ರ ಒಂದು 10 ಲ್ಯಾಕ್ಸ್ ಆಸ್ಪಿರೆಂಟ್ಸ್ ಇರೋದು ಎವ್ರಿ ಇಯರ್ ಅದು ಆ್ಯಡ್ ಆಗ್ತಾನೆ ಇರ್ತಾರೆ ಸೊ ಇವ್ರು ನಾವು ಎವ್ರಿ ಇಯರ್ ಮಾಡ್ತೀವಿ ಅಂತಿದಾರಲ್ಲ ಲಾಸ್ಟ್ ಟೈಮ್ 106 ಬಂದಾಗೂ ಅದೇ ಹೇಳಿದ್ರು ಏನಾಯ್ತು ಆ 7 ಇಯರ್ಸ್ ಆಯ್ತು ನೋಟಿಫಿಕೇಶನ್ ಬಂದು ಎವ್ರಿ ಇಯರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಏನಾಯ್ತು 450 ಪೋಸ್ಟ್ 470 ಪೋಸ್ಟ್ ಎಫ್ಟಿ ಇಂದ ಅಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಡಿಪಿಆರ್ ಇಂದ ಡಿವೈಡ್ ಮಾಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಏನ್ ನ್ಯಾಯ ಕೊಡ್ತಾರೆ ಇವರು ಓಕೆ ಇವರು ಓಕೆ ಇವ್ರು ಏನಾದ್ರೂ 100% ಗ್ಯಾರಂಟಿ ಕೊಡ್ತಾರಾ 7 ಇಯರ್ಸ್ ಇಂದ ಏಜ್ ಬಾರ್ ಆಗಿರೋರು ಎಷ್ಟೋ ಜನ ಇದ್ದಾರೆ ಈ ವರ್ಷನೇ ಎಷ್ಟೋ ಜನಕ್ಕೆ ಏಜ್ ಬಾರ್ ಆಗತ್ತೆ ಅವ್ರು ನೆಕ್ಸ್ಟ್ ಇಯರ್ ಬರೆಯೋದಕ್ಕಾಗಲ್ಲ 7 ಇಯರ್ ಇಂದ ವೇಟ್ ಮಾಡೋದಕ್ಕೆ ಏನ್ ನ್ಯಾಯ ಸಿಗತ್ತೆ ಅವ್ರಿಗೆ ಎಷ್ಟು ಅಂತ ವೇಟ್ ಮಾಡೋಣ ನಾವು ಪೋಸ್ಟ್ ಇಲ್ವಾ ಪೋಸ್ಟ್ ಇಲ್ದಿದ್ರೆ ಓಕೆ ಎಫ್ ಡಿ ಅಪ್ರೂವ್ ಮಾಡ್ತಿಲ್ಲ ಎಫ್ ಡಿ ಅಪ್ರೂವ್ ಮಾಡಿದೆ ವಾಟ್ ಈಸ್ ದಿ ಡಿಫಿಕಲ್ಟಿ ಇನ್ ಗಿವಿಂಗ್ ನೋಟಿಫಿಕೇಶನ್ ಫೋರ್ತ್ ಅರೌಂಡ್ 500 ಪೋಸ್ಟ್ ಪಡೋದಕ್ಕೆ ಏನಾಗಿದೆ ಎಫ್ ಡಿ ಇಂದ ಅಪ್ರೂವ್ ಆಗಿಕೊಳ್ಳೋದಕ್ಕೆ ಏನಾಗಿದೆ ಯೋಗ್ಯ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಸರ್ ನಾವು ಆರ್ ಟಿ ಐ ಹಾಕಿ ತಗೊಂಡಿದ್ದೀವಿ ಇನ್ಫಾರ್ಮೇಶನ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂದ್ಬಿಟ್ಟು ಇದು ಎ ಸಿ ರೆವಿನ್ಯೂ ಅರೌಂಡ್ 80 ಪೋಸ್ಟ್ ಇದೆ ತಹಶೀಲ್ದಾರ್ 130 ಪೋಸ್ಟ್ ಇದೆ ಕಮರ್ಷಿಯಲ್ ಟ್ಯಾಕ್ಸ್ 69-70 ಪೋಸ್ಟ್ ಇದೆ ಎ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಸಿ ಟಿ ಒ ಬಂದು ಅರೌಂಡ್ 130 ಪೋಸ್ಟ್ ಇದೆ ಓಕೆ
ಗ್ರೂಪ್ ಎ ಪೋಸ್ಟ್ ಇದೆ, ಮೋರ್ ದೆನ್ 400 ಪೋಸ್ಟ್ ಇದಾವೆ. ಗ್ರೂಪ್ ಬಿ ಪೋಸ್ಟ್ ಗಳೆಲ್ಲ ಸೇರಿದ್ರೆ 1000 ಪೋಸ್ಟ್ ಮೇಲೆ ಆಗ್ತವೆ. ಅಂತದ್ರಲ್ಲಿ ಇವ್ರು ಕೊಡೋದಿಕ್ಕೆ ಏನಾಗಿದೆ, ಏನ್ ನ್ಯಾಯ ಕೊಡ್ತಾ ಇದಾರೆ ಇವರು? ಇವರು ಯಾರಿಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ? ಯಾರನ್ನ ಮೆಚ್ಚೋದಕ್ಕೋಸ್ಕರ ಇವರು ಡಿವೈಡ್ ಮಾಡ್ತಾ ಇದಾರೆ ಪೋಸ್ಟ್ ನ? 600 ಪೋಸ್ಟ್ ನಾವು ಕೇಳ್ತಿರೋದು, ಆದ್ರೆ ಇವ್ರು ಕೊಡ್ತಿರೋದು 180 ಪೋಸ್ಟ್. ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಕೆಪಿಎಸ್ಸಿ ನೋಟಿಫಿಕೇಶನ್ ಬರತ್ತೆ, ಗೆಜೆಟೆಡ್ಗೆ ಗ್ರೂಪ್ಗೆ ಗ್ರೂಪ್ ಪೋಸ್ಟ್ ಬರತ್ತೆ ಅಂತ ಬರ್ತಾನೆ ಇಲ್ಲ ನೋಟಿಫಿಕೇಶನ್. 180 ಪೋಸ್ಟ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಓಕೆ 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 ಸಾಕು ಸಾಕು.